ಹಲೋ, ಯಾಕೋ ಮರ ಕಡಿಸ್ದೆ? ಯಾರು ಮಾತಾಡ್ತಿರೋದು? ಅಹೋರಾತ್ರ ಯಾಕೋ ಮರ ಕಡಿಸ್ದೆ? ಏಯ್, ಯಾಕೋ ಮರ ಕಡಿಸ್ದೆ? ಯಾಕೋ ಮರ ಕಡಿಸ್ದೆ? ಎರಡು ನಿಮಿಷ ತಾಳ್ಮೆಯಿಂದ ಮಾತಾಡಿ. ಯೋಗ್ಯತೆ ನಿನಗೆ ಅರಣ್ಯಾಧಿಕಾರಿಗಳಿಂದ ಯಾಕೋ ಮರ ಕಡಿಸ್ದೆ? ಹಿರಿಯರಿದ್ದೀರಿ, ಯಾವಾಗ್ಲೂ ದುಡ್ಕೋದು ಒಳ್ಳೇದಲ್ಲ. ಮರ ಆಲದ ಮರ ಅಶ್ವತ್ಥದ ಮರ ಯಾಕೋ ಕಡಿಸ್ದೆ? ಕೇಳಿಸ್ಕೊಳ್ಳಿ, ಏನಾಗುತ್ತೆ ನಾಟಕ ನೀನು ಆರಿಸ್ಟಾಗ್ಬೇಕು ಇವತ್ತು? ಅಲ್ಲ ಅಲ್ಲ, ಏನಾಗುತ್ತೆ ನೀವ್ ಈ ರೀತಿ ಮಾತಾಡೋದ್ ನೋಡಿ, ನಿಮಗೆ ಏನಾದ್ರೂ ವೈಫಲ್ಯ ಇದೆಯಾ ಅನ್ಸುತ್ತೆ. ಕೂಲ್ ಆಗಿ ಮರ ಏನಾಗುತ್ತೆ? ಬಸ್ ಸ್ಟ್ಯಾಂಡ್ ದಿನಕ್ಕೆ 8 ಕೋಟಿ ಆಕ್ಸಿಜನ್ ಕೂಡ ಮರ ಏನಾಗುತ್ತೆ? ಯಾರು ಕಡ್ದಿರೋದು? ನೀನು. ಯಾರು ಹೇಳಿದ್ದು? ನೀನು. ಆಯ್ತು ಬಿಡು, ನಾನ್ ಸಣ್ಣ ಅಷ್ಟೇ ಬೈ ತೊಂದ್ರೆ. ಮರ ಯಾಕೋ ಕಡಿಸ್ದೆ? ದೇವರು ಅಶ್ವತ್ಥ ವೃಕ್ಷ ಅಂದ್ರೆ ಅಶ್ವತ್ಥ ಕಟ್ಟಕಣ ಹೇಳಿದ್ದು ಅವ್ರ ಹತ್ರ. ವಿಡಿಯೋ ಇದೆಯೋ ನಮ್ಮ ಹತ್ರ? ಎಲ್ಲಿದೋ ವಿಡಿಯೋ ಹಿಡ್ಕೊಂಡು ಏನೋ ಹಿಡ್ಕೊಂಡು ಯಾಕ್ರಿ ಸುಳ್ಳು ಹೇಳ್ತೀವಿ? ಸುಳ್ಳ ವಿಡಿಯೋ ಇದೆ, ಲೈವ್ ಮಾಡಿದೀನಿ ನೋಡು. ನೀವು ನೋಡಿದ್ರ ಕೇಳಿದಕ್ಕೆ ವಿಡಿಯೋ ತೆಗೆದ್ರ ವಿಡಿಯೋ ನೀವು ಅವನ ಸಂಡ ಅವನ ಸಂಡ ಚಕ್ರವರ್ತಿ ಇದೇ ನಾನು ಹೇಳ್ಕೊಟ್ಟಿರೋದು ನಿನಗೆ. ಹಿಂದೂ ಧರ್ಮ ಇತ್ತು ಮಾತು ಏನೋ ಮಾಡ್ತೀಯ ನೀನು ಚಂಡ ಅವನ ಅವನು ಅವನು ಅವನ್ ಯಾರು ಅವನ ಇನ್ನೊಬ್ಬ ಕಿತಾಪತಿ ಕಿತಾಪತಿ ಮುತಾಲಿಕ ಇದನ್ನೇ ನಾನು ಕಟ್ಟಿರೋದು. ಏ ಕಿತಾಪತಿ ಸಂಡ ಮುತಾಲಿಕ ಕಲ್ಸಿದ್ ನಾನು. ಇದು ಯಾವ ಧರ್ಮ? ನಾನು ಇಂದು ಹಿಂದೂ ಧರ್ಮ ಅಂತೀಯ? ಮರ ಹೆಂಗ ಕಿತಾಪತಿ ಷಂಡ ಮುತಾಲಿಕ ಕಲ್ಸದ್ನೇನ? ಇದು ಗಾಂಡು ಷಂಡ ಮರ ಕಡ್ಸಿದ್ರೆ ತಪ್ಪು ಮಾಡಿದ್ಯಾ ನೀನು? ಫೋನ್ ಮಾಡಿದ್ಯಾ? ಬೆಂಗಳೂರಿನ ಮರ ಕಡ್ಸಿದ್ ತಪ್ಪು ಮಾಡಿದ್ಯಾ ಷಂಡ? ನೀನ್ ಗಾಂಡು ತರ ಎಲ್ಲೋ ಕುತ್ಕೊಂಡ್ ಮಾತಾಡ್ತೀಯ? ಷಂಡ ಮರ ಯಾಕೋ ಕಡ್ಸ್ದೆ? ಷಂಡ ಮರ ಯಾಕೋ ಕಡ್ಸ್ದೆ? ಷಂಡ ಏ ಪಾಪಿಷ್ಟ, ಏ ಪಾಪಿಷ್ಟ, ನೀನು ಅನ್ಯ ಧರ್ಮರಿಗೂ ಅನ್ಯಾಯ, ನಮ್ಮ ಧರ್ಮಕ್ಕೂ ಕಳಂಕ ನೀನು. ಏ ನೀನೇ ಕಡ್ದಿರೋದು ಷಂಡ? ಯಾರೋ ಹೇಳಿದ್ದು? ಏ ಪರಮ ಷಂಡ, ಮಾಡಕ್ತಾರೆ ಕೆಲ್ಸ ಇಲ್ವಾ? ಏ ಪರಮ ಷಂಡ. ಹೌದಪ್ಪ, ನೀನ್ ನನ್ನ ಷಂಡ ಅಂದ್ರೆ ನನ್ನ ತಾಯಿ ಬೈದಂಗೆ ಬೈ. ಏ ನೀನ್ ಷಂಡ ನೀನು, ನಿಮ್ ತಾಯಿಗೆ ಅವಮಾನ ನೀನು, ನಿಮ್ ತಾಯಿಗೆ ಕಳಂಕ ನೀನು. ನೀನು ನಾನಲ್ಲ, ಮರ ಯಾಕೋ ಕಡಿಸ್ದೆ ಷಂಡ? ಕುನಿತ್ಕೆರೆಯಲ್ಲಿ ಮರ ಯಾಕೋ ಕಡಿಸ್ದೆ ಷಂಡ? ನೀನು ನನ್ನ ತಾಯಿಯ ನಿಂದನೆ ಮಾಡ್ತಾ ಇದೀಯ. ನಿನ್ನ ಮರ ಯಾಕೋ ಕಡ್ದೆ ಷಂಡ? ಕೆರೆಯಲ್ಲಿ ಮರ ಕಡ್ದಿದ್ರೆ ನೀನು ಆಕ್ಷನ್ ತಗೋ. ಏ ನೀನ್ ಮರ ಕಡ್ದಿದ್ಯಾ ಷಂಡ? ಏನ್ ಮಾಡ್ತಾ ಷಂಡ ಚಕ್ರವರ್ತಿ ಸೂಲಿ ಬೆಲೆ ಕಳ್ಸಿದ್ನೇನೋ ನಿನ್ಗೆ? ಷಂಡ ಮುತಾಲಿಕ ಕಲ್ಸಿದ್ನೇನೋ ನಿನ್ಗೆ? ಅದೇ ನಿನಗೇನಂತ ಅಂದ್ರೆ, ಏ ಷಂಡ ಷಂಡ ಷಂಡ, ಏ ಷಂಡ ಬಂದು ನೀನ್ ಹೋಗಿ ಅರೆಸ್ಟ್ ಆಗು. ನೀನು ಫಸ್ಟ್ ಅರೆಸ್ಟ್ ಆಗು ನೀನ್ ಮಾಡಿರೋ ಕೆಲ್ಸಕ್ಕೆ. ಏ ಕೆಂಪೇಗೌಡರ ಕಾಲದ ಮರ ಅದು ಷಂಡ? ಯಾರೋ ಹೇಳಿದ್ದು ನಿನಗೆ? ಕೆಂಪೇಗೌಡರ ಕಾಲದ ಮರನ ಷಂಡ ಅದು? ಈ ಕೆಂಪೇಗೌಡರು ತಗೋಬಂದ ನಿನಗೆ ಇನ್ನೇನ್ ಕೆಳಗಡೆ? ಏ ಷಂಡ ಅದು, ಅದಕ್ಕಿಂತ ಪುರಾತನ ಬೆಂಗಳೂರಿನ ಮರನ ಷಂಡ? ಅರ್ಹತೆ ಇಲ್ಲ. ಏ ನಾಗರ ಕಟ್ಟೆ ಅಶ್ವತ್ಥ ವೃಕ್ಷ ಇಲ್ದೆ ಇರೋದಿಲ್ವೋ? ಅಂತ ವೃಕ್ಷನೇ ಕೊಂದು ಬಿಟ್ಟಿಯಲ್ಲೋ ಷಂಡ. ಯಾವ ಮರನು ಕೊಲ್ಲ ಹಾಕಿಲ್ವೋ? ನಿನ್ ಜಾಲಿ ಮರನ ಮುಟ್ಟಬಾರ್ದು ಖಂಡ. ಏ ಜಾಲಿ ಮರನ್ನು ಕೊಲ್ಲಬಾರ್ದು ನೀನು ಷಂಡ. ಏ ಷಂಡ ಜಾಲಿ ಮರ ಕೊಲ್ಬಾರ್ದು ನೀನು. ನಮ್ಮ ವೃಕ್ಷ ರಕ್ಷಕರ ಬೆಂಗಳೂರಿಗರ ಹೊಟ್ಟೆ ಉರಿಸ್ತಾ ಇದೀಯ. ಆಫೀಸ್ ಮಾಡ್ಕೋಬೇಕೇನೋ ಷಂಡ ನೀನಲ್ಲಿ? ಆಫೀಸ್ ಮಾಡ್ಕೋಬೇಕೇನೋ? ಕೋಟ್ಯಾಂತರ ರೂಪಾಯಿ ಆಸ್ತಿ ಪಡ್ಕೋಬೇಕೇನೋ ನೀನು? ಏ ಕೋಟ್ಯಾಂತರ ರೂಪಾಯಿ ಆಸ್ತಿ ಮೇಲೆ ಕಣ್ಣು ಬಿದ್ದಿದೆಯೇನೋ ಮುತಾಲಿಕನ ಷಂಡ? ಕಿತಾಪತಿಯ ಷಂಡ ಎಲ್ಲೋ ಮಹಾರಾಷ್ಟ್ರದಲ್ಲಿ? ಏ ಕಿತಾಪತಿಯ ಷಂಡ ಆ ಮುತಾಲಿಕ ದೊಡ್ಡ ಷಂಡ ಅವನು, ಕರ್ನಾಟಕಕ್ಕೆ ಕಳಂಕ ಅವನು. ನೀವೆಲ್ಲ ಅಮ್ಮನ ಅಕ್ಕನ್ನ ಹೇಳ್ಕೊಂಡು ರೌಡಿಸಂ ಮಾಡ್ತಾ ಇದೀರೋ ಷಂಡ? ಏ ನೀವೆಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ನೆಲಕ್ಕೆ ಮಲಗ್ತೀರ ನೋಡಿ ನೀವು. ಪ್ರತಿ ಬಾರಿ ಅಪಪ್ರಚಾರ ಮಾಡ್ತೀಯ. ಏ ಷಂಡ ಮರ ಹೆಂಗೋ ಕಡ್ದೆ ಷಂಡ ಮರ ಹೆಂಗೋ ಕಡ್ದೆ. ನಮಸ್ತೆ ಗೆಳೆಯರೇ, ನೋಡಿ ಸೂಲಿಬೆಲೆ ಅವರ ಟೀಮಾದ ಪುನೀತ್ ಕೆರೆಹಳ್ಳಿ ಕಡೆಯವರು ನಾಗರಕಟ್ಟೆ ಹೆಸರಲ್ಲಿ ಮೆಜೆಸ್ಟಿಕ್ ಅಲ್ಲಿದ್ದ ಮೈದಾನವನ್ನು ನಿಧಾನವಾಗಿ ಅವರದಾಗಿಸ್ಕೊಳ್ಳೋಕ್ಕೋ ಏನೋ ಗೊತ್ತಿಲ್ಲ, ಸುಮಾರು ಸಾವಿರಾರು ವರ್ಷದ ಕೆಂಪೇಗೌಡರ ಕಾಲದ ಅಶ್ವತ್ಥ ವೃಕ್ಷಗಳನ್ನು ಕಡಿತಾ ಇರೋದು ನೋಡಿ. ದಯವಿಟ್ಟು
ಇದು ಅಮಾನವೀಯ. ಆಕ್ಚುಲಿ ಅಶ್ವತ್ಥ ಕಟ್ಟೆಗೆ ಗೌರವ ಕೊಡಲಿ, ಅಶ್ವತ್ಥ ಮರಗಳಿಂದ ಮುಂದೆ ಬರಲಿ ಜನ ಅಂತ ಮಾಡ್ತಾ ಇರೋಂತಹ ಈ ನೋಡಿ ಅಶ್ವತ್ಥ ನಾಗರ ಕಟ್ಟೆ, ನಾಗರ ಹಾವುಗಳನ್ನ, ಕಲ್ಲುಗಳನ್ನ, ನವನಾಗಗಳನ್ನ ಅಲ್ಲಿಟ್ಟು ನೋಡಿ ಮರವನ್ನ ರಕ್ಷಿಸಲಿ ಜನ. ಅಶ್ವತ್ಥ ಮರ ಇಲ್ಲದ್ರೆ ಊರು ಬಾಳಲ್ಲ ಅಂತ ಮಾಡಿರೋದು ಅಶ್ವತ್ಥ ಕಟ್ಟೆಗಳನ್ನು ಅಂತದ್ದು. ಇವರು ನಾಗರ ಕಲ್ಲುಗಳನ್ನ ಉಳಿಸ್ಕೊಂಡು ಅಶ್ವತ್ಥ ಮರಗಳನ್ನೇ ಕಡಿತಾರೆ. ಇದು ಯಾವ ರೀತಿ ಹಿಂದೂ ಧರ್ಮ? ಹಿಂದೂ ಧರ್ಮ ಅಂದ್ರೆ ಅಶ್ವತ್ಥ ವೃಕ್ಷ, ಅಶ್ವತ್ಥ ಮೀನಂ ಸುವಿರೂಢ ಮೂಲಂ ಆ ಊರ್ಧ್ವ ಮೂಲಂ ಅಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಅಂದ್ರೆ ನಮ್ಮ ಹಿಂದೂ ಧರ್ಮ ಹುಟ್ಟಿರೋದೇ ಅಶ್ವತ್ಥ ವೃಕ್ಷದಲ್ಲಿ ಅಂತ. ಅಶ್ವತ್ಥ ವೃಕ್ಷಗಳನ್ನೇ ಕಡಿತಾ ಇದ್ದಾರೆ ಇವರು. ಈ ಅಶ್ವತ್ಥ ಕಟ್ಟೆ ತುಂಬಾ ಹಳೆಯದು. ನಮ್ಮ ದಿವಾನ್ ಪೂರ್ಣಯ್ಯನಿಗಿಂತ ಮುಂಚೆ, ಕೆಂಪೇಗೌಡರಿಗಿಂತ ಮುಂಚೆಯಿಂದ ಇರುವಂತಹ ಅಶ್ವತ್ಥ ಮರಗಳು. ಇಲ್ಲಿ ನವನಾಗಗಳಿರುತ್ತೆ ಅಂತ ಒಂದು ಪ್ರತೀತಿ. ಅದು ಆ ವಾಸುಕಿ ಅನಂತ ಶೇಷ ಪದ್ಮನಾಗ ಕಂಬಲಂ ಶಂಕಪಾಲ ತಕ್ಷಕಂ ಧಾರ್ತ ರಾಷ್ಟ್ರಕಾಲಿಯಂ ಅಂತ. ವಾಸುಕಿ ಅನಂತ ಶೇನ ಶೇಷನಾಗ ಪದ್ಮನಾಗ, ಪದ್ಮನಾಗ ಅಂದರೆ ಜಗತ್ತಿನ ಸಂಪತ್ತನ್ನು ಕೊಡುವಂಥ ನಾಗ, ಕಂಬಲಂ ಶಂಕಪಾಲ ತಕ್ಷಕಂ, ತಕ್ಷಕ ಅಂತ ಆ ಹಾವಿನ ಹೆಸರು, ಧಾರ್ತರಾಷ್ಟ್ರ ಅಂತ ಒಂದು ಹಾವಿನ ಹೆಸರು, ಕಾಳಿಯಂ ಕಾಳಿ ಕಾಳಿ ಅಂತ ಒಂದು ಹಾವಿನ ಹೆಸರು, ಇವೆಲ್ಲ ಸೇರಿದರೆ ಭೂಮಿ ತನ್ನ ಕಾಂತತ್ವವನ್ನು ಉಳಿಸ್ಕೊಳ್ಳುತ್ತೆ. ಶೇಷ ಅಂದರೆ ಶೋಷ, ಉಸಿರು, ಆ ಉಸಿರಲ್ಲಿ ಭೂಮಿ ತೇಲುವಂತೆ ಮಾಡಿರುವಂತಹ ನಾಗಗಳು. ಇಂಥ ನಾಗಗಳ ಕಟ್ಟೆ ಅಂದರೆ ಅಶ್ವತ್ಥ ಕಟ್ಟೆ. ಅಶ್ವತ್ಥದಿಂದ ಜಗತ್ತು ಉಳಿದಿದೆ, ಅಶ್ವತ್ಥದಿಂದ ನಮ್ಮ ಹಿಂದೂ ಧರ್ಮ ಹುಟ್ಟಿದೆ ಅಂತ ಗೀತೆ ಹೇಳುತ್ತೆ. ಊರ್ಧ್ವ ಮೂಲ ಮದಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಚಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದಸ ವೇದವಿತ್. ಯಾಕೆ ಅಹೋರಾತ್ರ ಇವರನ್ನೆಲ್ಲ ಮುಂದಿನ ಈ ರೀತಿ ಆಲೋಚನೆಗಳನ್ನು ಮಾಡೇ ಮಾಡಿದ್ದು? ಇವರು ಎಷ್ಟು ಕಳ್ಳರು ನೋಡಿ. ಇವರು ಸೂಳಿಬೆಲೆ ಊರು ಉಳಿಸೋಕೆ ಹೋಗ್ತಾನೆ, ಮರಗಳನ್ನು ಕಡಿಸೋ ಲೆವೆಲ್ಗೆ ಬಂದುಬಿಟ್ಟಿದ್ದಾನೆ ಇವನು. ಇವನಿಂದ ಇವಾಗ 5 ವರ್ಷ ಕರ್ನಾಟಕ ಸಫರ್ ಆಗಿದ್ದು ಅಲ್ಲದೆ ಇವತ್ತು ನೋಡಿ ಅಶ್ವತ್ ಇದು ಕದ್ದು ಮಾಡ್ತಾ ಇರೋದು. ಅರಣ್ಯ ಇದಕ್ಕೆ ಪರ್ಮಿಷನೇ ಕೊಡಲ್ಲ. ಇದು ಭಾರತದ ನಮ್ಮ ಬೆಂಗಳೂರಿನ ಇವು ನಮ್ಮ ತುಂಬ ಎಥ್ನಿಕ್ ನಮ್ಮ ಗೌರವದ ಮರಗಳಿವೆಲ್ಲ. ಇಂಥ ಮರಗಳನ್ನು ದಯವಿಟ್ಟು ಈ ಲೈವ್ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಆ ಕಡೆ ಇರೋರು ಮೆಜೆಸ್ಟಿಕಲ್ಲಿ ಇರೋರು ಈವಾಗಲೇ ನೀವು ಗುಂಪು ಗುಂಪಾಗಿ ಹೋಗಿ ಇದನ್ನು ತಡೆದು ಇಮ್ಮಿಡಿಯೇಟ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೇಳಿ FIR ಹಾಕ್ಸಿ ಇವ್ರನ್ನೆಲ್ಲ ಟೀಮ್ನೇ ಅರೆಸ್ಟ್ ಮಾಡಿಸಿ. ಇದು ತಪ್ಪು, ಇದು ನಡೀತಾ ಇರೋದು. ಅಶ್ವತ್ಥ ಕಟ್ಟೆ ಹೆಸರಲ್ಲಿ ಇವರು ಉಳಿಸೋ ಹೆಸರಲ್ಲಿ ಅಳಿಸ್ತಾ ಇದ್ದಾರೆ. ಇವರ ದುರ್ಗುಣಗಳಿಂದ ಇವರು ಆಫೀಸ್ ಮಾಡ್ಕೊಳ್ಳೋಕೆ ಹೊರಟಿದ್ದಾರೆ. ಈ ಜಾಗನ ಕಬ್ಜಾ ಮಾಡ್ಕೊಳ್ಳೋಕೆ ಹೊರಟಿದ್ದಾರೆ. ಕೋಟ್ಯಾಂತರ ರೂಪಾಯಿ ಜಾಗ ಇದು. ಒಂದೊಂದೇ ಮರ ತೆಗೆದು ಬಿಟ್ಟರೆ ಪೂರಾ ಜಾಗನ ಕಬ್ಜಾ ಮಾಡೋಕೆ ಹೊರಟಿದ್ದಾರೆ. ಮೆಜೆಸ್ಟಿಕಲ್ಲಿ ಈ ಪಾರ್ಕಿನ ಆಜುಬಾಜು ಇರೋರು ಇದನ್ನು ತಡೀರಿ. ಓ ಇದು ಪಾಳು ಬಿದ್ದೋಗಿತ್ತು, ನಾವು ಸರಿ ಮಾಡ್ತಾ ಇದ್ದೀವಿ ಅನ್ನೋದು ಸುಳ್ಳು. ಆ್ಯಕ್ಚುಲಿ ನಾವು ಕಾಡಿನ ಮಧ್ಯೆ ಕೂಡ ಇರಬೇಕಾಗುತ್ತೆ. ಎಷ್ಟೋ ಸಲ ಹುಳ ಹುಪ್ಪಿಟ್ಟುಗಳಿಗೂ ಬದುಕೋಕೆ ಜಾಗ ಕೊಡಬೇಕು. ಅವು ಇವರೇನು ಮಾಡ್ತಾರೆ, ತುಂಬ ಜಲಚರಗಳು ಇದು ನಮ್ಮ ಪಾತಾಳವಾಸಿಗಳಾದ ಹಾವು ಹುಳ ಹುಪ್ಪಿಟ್ಟುಗಳು ನೆಲೆಸುವಂಥ ಹಳೆ ಸರೋವರಗಳನ್ನು ಅವುಗಳು ಕೂಡ ಬದುಕದಂಗೆ ಅದನ್ನು ಕ್ಲೀನ್ ಮಾಡಿಡ್ತಾರೆ. ಮತ್ತೆ ಅದೇ ಹಳ್ಳಿಯಲ್ಲಿ ಅದು ಮತ್ತೆ ಗಲೀಜು ತುಂಬಿಕೊಳ್ಳುತ್ತೆ. ಯಾಕೆಂದರೆ ಅವರು ಬಳಸ್ತಾ ಇಲ್ಲ. ಬಳಸದೇ ಇರೋ ಜಾಗದಲ್ಲಿ ಈ ಎಲ್ಲ ಪ್ರೋಟೋಝೋವಾ, ಪಾರಿಫೆರಾ, ಸಿಲಿಂಟ್ರೇಟಾ ಇವೆಲ್ಲ ಅನೇಕ ಜೀವಿಗಳು ವಾಸಿಸದೇ ಇದ್ರೆ ಭೂಮಿ ಬ್ಯಾಲೆನ್ಸ್ ಕಳ್ಕೊಳ್ಳುತ್ತೆ. ಇದೇನೇ ಇರಲಿ, ಇದು ಏನಿದು ಮರನ ಈ ರೀತಿ ಕಡಿಯೋದು ನೋಡಿ ಇನ್ನೊಂದ್ಸಲ ವಿಡಿಯೋನ. ನೋಡಿ ಯಾಕಪ್ಪ ಕಡಿಬೇಕು? ಯಾವ ಧರ್ಮದಲ್ಲಿ ಯಾರನ್ನೇ ಕೇಳಿ, ಎಂತ ಪಂಡಿತ ನೋಡಿ, ಎಂತ ಎಂತ ಮರಗಳು, ಎಷ್ಟೆಷ್ಟು ಹಕ್ಕಿಗಳು ಇದ್ರ ಮೇಲೆ ವಾಸ ಮಾಡುತ್ತೆ. ಇವುಗಳನ್ನ ಕಡಿತಾ ಇದ್ದಾರೆ ಇವರು ಪಾಪಿಗಳು. ಕೆರೆಹಳ್ಳಿ ಪುನೀತ್ ಕೆರೆಹಳ್ಳಿ ಸಂಗಡಿಗರು, ನಮ್ಮ ನೀವು ಯಾರು ತಲೆ ಮೇಲೆ ಕುಡಿಸ್ಕೊಂಡಿದ್ದೀರೋ ಚಕ್ರವರ್ತಿ ಸೂಲಿ ಬೆಲೆ ಅವನ ಸಂಗಡಿಗರು.
ಅವನು ಇದಕ್ಕೆಲ್ಲ ಕುಮ್ಮಕ್ಕೂ ಅವನೇ. ಏನು ನೀವು ಇಮ್ಮಿಡಿಯೇಟ್ಲಿ ನಿಮಗೆ ಪರಿಚಯ ಇರೋರು ಫೋನ್ ಮಾಡಿ ಆ ಘೋರ ಅಪರಾಧವನ್ನು ತಿಳಿಸಿ ದಯವಿಟ್ಟು. ಇದು ಮೋಸ, ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೊತ್ತಿರೋರು ಫೋನ್ ಮಾಡಿ ನೋಡಿ ಏನಿದು. ಇವ್ರಿಗೆ ಯಾರು ಹಕ್ಕು ಕೊಟ್ಟರು ಗೌರ್ಮೆಂಟ್ ವಿಚಾರಗಳಲ್ಲೆಲ್ಲ? ಇದು ಸರ್ಕಾರಕ್ಕೆ ಮನವಿ ಹಾಕ್ಬಿಟ್ಟು ಇದನ್ನ ಸಾಫ್ಟ್ ಮಾಡಿಸಿ ಅಂತ ಹೇಳಬೇಕು ವಿನಃ ಇಲ್ಲಿ ಬೇಕು ಅಂತ ಹೇಳಬೇಕಾಗಿತ್ತು. ಇವರೆಲ್ಲವೋ ಓಟ್ ಹಾಕ್ಸಿದೆ ಈ ಸರ್ಕಾರಕ್ಕೆ, ಇವರೇ ಮುಂದೆ ನಿಂತು ಈ ಜಾಗನ ಕಬ್ಜಾ ಮಾಡ್ಕೊಳ್ಳೋಕ್ಕೆ ನಾಗರಕಟ್ಟೆ ಹೆಸರಲ್ಲಿ ಎಲ್ಲ ಮರಗಳನ್ನು ಹಾಳು ಮಾಡಕ್ ಹೊರಟಿದ್ದಾರೆ ನೋಡಿ. ಎಂತ ದುಷ್ಟ್ರು ಇವರು, ಇವರು ಮರಕಳ್ಳರು. ಮಾತಾಡಿದ್ರೆ ಅಮ್ಮನ ಅಕ್ಕನಂತ ಬಯ್ಯೋರು. ರಾಷ್ಟ್ರಧ್ವಜ ನಮ್ಮ ಭಗವದ್ವಜಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಇವರು. ಅಶ್ವತ್ಥ ವೃಕ್ಷ ಅಂದ್ರೆ ನಮ್ಮ ಭಗವದ್ವಜದಷ್ಟೇ ಶ್ರೇಷ್ಠ. ಇದು ತಪ್ಪ, ಯಾವುದೇ ಮರ ಕಡಿದ್ರು ತಪ್ಪೆ. ಇದನ್ನು ಈಗಲೇ ಖಂಡಿಸಿ ನೀವು ಮುನ್ನುಗ್ಗಬೇಕು. ನೀವು ಅಲ್ಲಿರೋರು ಜಾಗೃತರಾಗಿ ದಯವಿಟ್ಟು ನಿಮ್ಮ ಕಾಲು ಹಿಡಿದು ಕೇಳ್ಕೊತೀನಿ ಅವರ ಹತ್ರ. ಇದು ಈ ಘೋರ ನೋಡೋಕ್ಕಾಗ್ತಿಲ್ಲ. ಇದು ಒಂದು ದಿನಕ್ಕೆ ಇಷ್ಟು ದೊಡ್ಡ ಅಶ್ವತ್ಥ ವೃಕ್ಷ ಒಂದು ದಿನಕ್ಕೆ 4-8 ಕೋಟಿ ರೂಪಾಯಿ ಆಕ್ಸಿಜನ್ ಕೊಡುತ್ತೆ. ಅಲ್ಲಿರೋರಿಗೆಲ್ಲ ಇದು ದೊಡ್ಡ ಈ ಕೊರೋನಾ ಟೈಮಲ್ಲಿ ಅದು ಯಾವ ಫಾರೆಸ್ಟ್ ಆಫೀಸರ್ ಪರ್ಮಿಷನ್ ಕೊಟ್ಟರು? ದಯವಿಟ್ಟು ಇದನ್ನು ಖಂಡಿಸಿ ಗೆಳೆಯರೆ. ನೋಡಿ ಇದು ಏನಪ್ಪ, ಇದು ನೋಡಿ ಇದೇನಿದು, ಇದು ಹೌ ಕ್ಯಾನ್ ದ ಡೂ ದಿಸ್? ನಿಮ್ಮಿಷ್ಟನಪ್ಪ ಬೆಂಗಳೂರಿಗ್ರೆ, ನಿಮ್ಮ ಮರಗಳನ್ನ ಕಾಪಾಡಕ್ಕೆ ನಾವು ಎಲ್ಲ ಕರ್ನಾಟಕ ಎಲ್ಲ ಖಂಡಿಸ್ಬೇಕು ಇದನ್ನ. ನೋಡಿ ಅಶ್ವತ್ಥ ವೃಕ್ಷನೇ ಲೋಗೋ ಮಾಡ್ಕೊಂಡಿದ್ದಾರೆ, ಆಲದ ವೃಕ್ಷನೇ ಲೋಗೋ ಮಾಡ್ಕೊಂಡು, ವೃಕ್ಷನೇ ಲೋಗೋ ಮಾಡ್ಕೊಂಡು ವೃಕ್ಷನ ಕಡಿತಾ ಇದಾರೆ ನೋಡಿ. ಅಯ್ಯೋ ದೇವಾ ಧನ್ಯವಾದ ಅಹೋರಾತ್ರ.